ನಮಸ್ಕಾರ. ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ವಾರ್ತೆಗಳ ವಿವರ. ಬೆಳಗಾವಿಯಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ಕಾರ್ಯಕರ್ತರು ಪೊಲೀಸ್ ಜೀಪಿಗೆ ಬೆಂಕಿ ಹಾಗೂ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿರುವವರನ್ನ ಕೂಡಲೇ ಅವರನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ಮಧುಗಿರಿ ತಾಲೂಕು ಕನಕ ಕುರುಬ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳಿಂದ ಕಾಲ್ನಡಿಗೆ ಮೂಲಕ ಮಧುಗಿರಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮಧುಗಿರಿ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಿಂದ ಕಾಲ್ನಡಿಗೆ ಜಾಥಾ ಮೂಲಕ ಪ್ರಮುಖ ವೇದಿಗಳ ಮೂಲಕ ತೆರಳಿ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು. ಮರುವೆಕೆರೆ ಸುರೇಶ್ ಬಾಬು ಸಮಾಜದ ಹಿರಿಯ ಮುಖಂಡ ಬೆಳಗಾವಿಯಲ್ಲಿ ಗೆದ್ದಿರುವ ಯಾವ ಶಾಸಕರೂ ಮಾತನಾಡುತ್ತಿಲ್ಲ. ಎಂಇಎಸ್ ಹಾಗೂ ಶಿವಸೇನೆಯ ಪುಂಡರನ್ನ ಬಂಧಿಸಿ ಕೂಡಲೇ ರೌಡಿಶೀಟರ್ ಓಪನ್ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ. ಹಾಲುಮತ ಕುರುಬ ಸಮಾಜದ ಹೋರಾಟಕ್ಕೆ ಮಧುಗಿರಿಯ ವಿವಿಧ ಕನ್ನಡ ಪರ ಸಂಘಟನೆಗಳು ಸಹಕಾರ ನೀಡಿ ಶಾಂತಿಯುತ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಧ್ವಂಸ ಮತ್ತು ಕನ್ನಡ ಬಾವುಟವನ್ನು ಅರ್ಧಾಕಿರೋದು ಮತ್ತು ಪೊಲೀಸು ಜೀಪುಗಳಿಗೆ ಬೆಂಕಿ ಹಚ್ಚಿರೋದನ್ನು ಖಂಡಿಸಿ ನಮ್ಮ ಮಧುಗಿರಿ ತಾಲೂಕು ಕುರುಬ ಸಮಾಜದ ವತಿಯಿಂದ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸಂಘಟನಾಕಾರರ ವತಿಯಿಂದ ಈ ಮಧುಗಿರಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸರ್ಕಾರವನ್ನು ಮುಟ್ಟಿಸೋ ಕೆಲಸ ಮಾಡಿದ್ದೀವಿ. ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ದೀರಾ. ಈ ಏನು ಈ ಪುಂಡಾಟಿಕೆ ಮಾಡಿದ್ದಾರೆ ಅವ್ರನ್ನ ಈ ಕೂಡಲೇ ರೌಡಿ ಶೀಟರ್ ಓಪನ್ ಮಾಡಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಇದು ಬಂಧಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಪ್ರತಿ ಹಳ್ಳಿ ಹಳ್ಳಿದಾಗಲೂ ಉಗ್ರ ಹೋರಾಟ ಮಾಡಿ ನಾವು ಅವ್ರನ್ನ ಎಂಇಎಸ್ ಪುಂಡ್ರನ್ನ ಇಡೀ ನಮ್ಮ ಕರ್ನಾಟಕದಿಂದಲೇ ಆಚೆ ಕಡೆ ಕಳಿಸ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ಒಕ್ಕೂರಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಕೂಡಲೇ ಸರ್ಕಾರದ ಯಾವುದೇ ಮಿನಿಸ್ಟರ್ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಯಾವುದೇ ಒತ್ತಡಕ್ಕೆ ಮನಿಬಾರ್ದು. ಇದು ಬರೀ ಸಂಗೊಳ್ಳಿ ರಾಯಣ್ಣದಲ್ಲ, ಇದೀ ದೇಶದ ಪ್ರಶ್ನೆ. ಇದರಲ್ಲಿ ಬಂದಿರತಕ್ಕಂಥದ್ದು ಇಡೀ ದೇಶಕ್ಕೇನೆ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮೆರೆದಿರ್ತಕ್ಕಂಥದ್ದು. ಅಂಥವ್ರನ್ನ ಪ್ರತಿಮೆನ ನೀವು ಇವತ್ತು ಏನು ಮಾಡಿದ್ರೆ ನೀವು ಪುಂಡಾಟಿಕೆ ಮೆರೆದ್ಬಿಟ್ಟು ಧ್ವಂಸ ಮಾಡಿದ್ದೀರಾ, ಇದನ್ನು ನಾವೆಲ್ಲ ಸಹ ಖಂಡಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾವು ದಂಡಾಧಿಕಾರಿಗಳ ಮೂಲಕ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀವಿ. ರಾಮಂಜಿ ಮರುವೆಕೆರೆ ವಿಎಸ್ಎಸ್ಎನ್ ಅಧ್ಯಕ್ಷ ಮಾತನಾಡಿ, ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸ ಮಾಡಿರುವುದು ಕನ್ನಡ ನೆಲ ಜಲ ಬಳಸಿಕೊಂಡು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಸಹಿಸಲಾಗದು. ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಪುಂಡಾಟಿಕೆ ಮಾಡಿರುವುದು ಸರಿಯಲ್ಲ. ಯಾವುದೇ ಒತ್ತಡಕ್ಕೆ ಮಣಿಯದ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕುರುಬ ಸಂಘದ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಮತ್ತು ಎಲ್ಲ ಕನ್ನಡ ಸಂಘಟನೆಗಳ ಪರವಾಗಿ ಈ ದಿನ ಮಧುಗಿರಿ ತಾಲೂಕಿನಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಅಲ್ಲಿ ಭಗ್ನ ಮಾಡಿರೋದಕ್ಕೆ ಎಂಇಎಸ್ ಪುಂಡರನ್ನ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಈ ಕೂಡಲೇ ಸರ್ಕಾರ ಅವ್ರನ್ನ ಗಡೀಪಾರು ಮಾಡಬೇಕು ಮತ್ತು ಗಲ್ಲಿಗೇರಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಮಧುಗಿರಿ ತಾಲೂಕು ಆಲಮತದ ಒಕ್ಕೂಟದಿಂದ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನ ಬಳಗದಿಂದ ಅವು ಎಲ್ಲ ಸಂಘಟನೆಗಳಿಂದ ಅವ್ರನ್ನ ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ದುಗ್ಧಗೊಳಿಸೋದಕ್ಕೆ ನಾವು ಖಂಡಿಸಿ ಈ ದಿನ ನಾವು ನಮ್ಮ ಎಸ್ ಸಿ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ನಮ್ಮ ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸೋದಿಲ್ಲ. ಇನ್ನು ಉಗ್ರ ಹೋರಾಟದಿಂದ ಅವರ ಬಂಧಿಸಲಿಲ್ಲ ಅಂದರೆ ಇನ್ನು ಉಗ್ರ ಹೋರಾಟವನ್ನು ಮಾಡಬೇಕಾಗಿ ನಮ್ಮಲ್ಲಿ ನಾವೆಲ್ಲ ಸಜ್ಜುಗೊಳಿಸ್ತಾ ಇದ್ದೀವಿ ವಿನಂತಿ. ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷ ರಾಮಾಂಚಿ, ಮುಖಂಡರಾದ ಕೆಜಿ ಶ್ರೀನಿವಾಸ್, ಮಕ್ತಿಯಾರ್, ಗುಂಡಗಲು ಜಗನ್ನಾಥ್ ಶ್ರೀನಿವಾಸ್ ಹಾಗೂ ಕುರುಬ ಸಮಾಜದ ಮುಖಂಡರಾದ ನಾಗರಾಜು, ನರಸಿಂಹಮೂರ್ತಿ, ಮುದ್ರಂಗಯ್ಯ, ಪುಟ್ಟರಾಜು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಘ ಟಿವಿ, ಮಧುಗಿರಿ. ಜೀವನಕ್ಕಿಂತ ಜೀವ ಮುಖ್ಯವಾಗಿದ್ದು ಪ್ರತಿಯೊಬ್ಬರ ಜೀವವು ಅಮೂಲ್ಯವಾಗಿರುವುದರಿಂದ ಜಿಲ್ಲೆಯ ಜನತೆ COVID-19 ಲಸಿಕೆಯನ್ನು ಪಡೆದು ಅಗತ್ಯ ಮುನ್ನೆಚ್ಚರಿಕಾ ನಿಯಮಗಳನ್ನು ಅನುಸರಿಸುವ ಮೂಲಕ ಸುರಕ್ಷಿತರಾಗಬೇಕೆಂದು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕಾ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರಾದ ಎನ್ ನಾಗರಾಜು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿಂದು ನಡೆದ COVID-19 ಸೋಂಕಿನಿಂದ ಮೃತಪಟ್ಟವರ ಕುಟುಂಬದ ಸದಸ್ಯರಿಗೆ ಪರಿಹಾರದ ಧನದ ಚೆಕ್ಕು ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. COVID-19 ಸೋಂಕು ಅತಿ ಕಡಿಮೆ ಅವಧಿಯಲ್ಲಿ ವೇಗವಾಗಿ ಪಸರಿಸುವ ಮೂಲಕ ಜನತೆಗೆ ಆತಂಕ ಸೃಷ್ಟಿ ಮಾಡಿದ್ದು, ಜಿಲ್ಲೆಯ ಜನತೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ವಹಿಸುವ ಮೂಲಕ ಧೈರ್ಯದಿಂದ ಇರಬೇಕು ಅಂತ ಹೇಳಿದರು. ಐವತ್ತು ಫಲಾನುಭವಿಗಳು ಆದರೆ ಅವರ ಕುಟುಂಬಸ್ಥರನ್ನು ಒಂದು ಕಡೆ ಸೇರಿಸಿ ಅದಕ್ಕಿಂತ ಸಾಂತ್ವನ ಸೂಚನೆ ಕೃತಪ್ಪ ಹೇಳಿ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಗಳಾಗಿ ಆ ದೇವರು ನಿಮಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ತಮ್ಮೆಲ್ಲರಿಗೂ ದಯಪಾಲಿಸಲಿ
ತಮಗೆ ಈ ಸಭೆ ಮೂಲಕ ಇನ್ನೂ ಹೆಚ್ಚಿನ ಧೈರ್ಯ ಮತ್ತು ಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಎಲ್ಎನ್ ಮಾತನಾಡಿ, ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರ್ ಅಂತ ದೇಹವನ್ನು ಪ್ರವೇಶಿಸುವ ಕೋವಿಡ್ ಸೋಂಕಿನಿಂದ ಸಾವನ್ನಪ್ಪಿದವರ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಮೃತ ವ್ಯಕ್ತಿಯ ಕುಟುಂಬದವರಿಗೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದರಲ್ಲದೆ ಕೋವಿಡ್ ರೂಪಾಂತರಿ ತಳಿ ಒಮಿಕ್ರಾನ್ ಕುರಿತು ಮುನ್ನೆಚ್ಚರಿಕೆ ವಹಿಸಿ ಅಂತ ತಿಳಿಸಿದರು. ನಾವು ಬರೀ ಸರ್ಕಾರದ ಮೇಲೆ ಆಶ್ರಯ ಪಡ್ಕೊಂಡು ನಾವು ಕಾಯ್ತಾ ಇದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ರೋಗ ಬಂದು ಹಾಸ್ಪಿಟಲ್ ಜಾಯಿನ್ ಆಗ್ತಾ ಇದೆ. ಆದರೆ ನಮ್ಮ ಅದೃಷ್ಟ ಇರೋದ್ರೆ ಇಲ್ಲಿ ಆಕಾಶ ಆಸ್ಪತ್ರೆ ಇತ್ತು, ಮತ್ತೆ ಲೀನಾ ಆಸ್ಪತ್ರೆ ಇತ್ತು, ಮತ್ತು ಮಾನಸ ಆಸ್ಪತ್ರೆ ಇತ್ತು. ಹಲವಾರು ಆಸ್ಪತ್ರೆಗಳು ಇದ್ದರಿಂದ ಇಲ್ಲಿ ಪೇಷಂಟ್ಗಳಿಗೆ ಬೇಗ ಗುಣಮುಖರಾಗೋದಕ್ಕೆ ನಾನು ಸಹ ಇವತ್ತು ಬೆಂಗಳೂರಲ್ಲಿ ಏನೋ ಒಂದು ಈ ಕೋವಿಡ್ ಬಂದವರಿಗೆ ಬೇರೆ ಬೇರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಂತ ಸಂದರ್ಭದಲ್ಲಿ ಬಹಳ ಅನುಭವದಂತೆ ನಾನು ಕೂಡ ಅನುಭವಿಸಿದ್ದೇನೆ. ಕೋವಿಡ್ ಬಂದಂತಹ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ವೆಂಕಟರಮಣಯ್ಯ ಅವರು ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಕೋವಿಡ್ ಸೋಂಕಿನಿಂದ ಈಗಾಗಲೇ ಸಾಕಷ್ಟು ಬಳಲಿದ್ದು, ಕೋವಿಡ್ 19 ಸೋಂಕಿನಿಂದ ಮೃತರಾದ ಕುಟುಂಬದ ವಾರಸುದಾರರಿಗೆ ಮಾನವೀಯ ದೃಷ್ಟಿಯಿಂದ ಈ ಪರಿಹಾರ ನೀಡಲಾಗುತ್ತಿದೆ ಎಂದರಲ್ಲದೆ, ಕೇಂದ್ರ ಸರ್ಕಾರದ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರವು ಬಿಪಿಎಲ್ ಕುಟುಂಬದವರಿಗೆ ನೀಡುತ್ತಿರುವ ಪರಿಹಾರದಂತೆಯೇ ಮೃತ ವ್ಯಕ್ತಿಯ ಎಪಿಎಲ್ ಕುಟುಂಬದ ವಾರಸುದಾರರಿಗೂ ಪರಿಹಾರ ನೀಡಲು ಸಚಿವರಿಗೆ ಮನವಿ ಮಾಡಿದರು. ಸುಮಾರು 50-60 ವರ್ಷ ಆಗಿರ್ತಕ್ಕಂಥ ಮಳೆ ಹಾನಿಯಾಗಿ ಮನೆಗೊಂಡಿದ್ದಾರೆ. ಕೆಲವರು ಆ ಒಂದು ಗೋಡೆ ಒಂದು ಸೈಡ್ ಎರಡು ಸೈಡ್ ಗೋಡೆ ಬಿದ್ದಂಥವ್ರು ಆ ಜೀವನ ಆಗಿರೋದಿಲ್ಲ. ನೀವು ಅಂತರ್ಗೂ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆ ಜೀವನ ಕೊಡಲಿಕ್ಕೆ ಅದರಲ್ಲೂ ಸಹ ಹೆಚ್ಚು ಸಹಾಯವನ್ನು ಮಾಡಿಸೋಕ್ಕಾಗ್ತದೋ ಸರ್ಕಾರದಿಂದ ಕೊಡ್ತಕ್ಕಂಥದ್ದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ, ತಾಲೂಕಾಡಳಿತ ಎಲ್ಲರೂ ಸೇರಿಕೊಂಡು ಅದಕ್ಕೂ ಸಹ ಸಹಕಾರವನ್ನು ಅವತ್ತನ್ನು ನಾವು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ಕುಮಾರ್ ಬಚ್ಚೇಗೌಡ ಮಾತನಾಡಿ, ಕೋವಿಡ್ 19 ಸೋಂಕಿನಿಂದ ಹೊಸಕೋಟೆ ವ್ಯಾಪ್ತಿಯಲ್ಲಿ ಸುಮಾರು 400 ಜನ ಮೃತರಾಗಿದ್ದು, ಕೋವಿಡ್ 19 ದುರ್ಬಲ ವರ್ಗದವರ ಮೇಲೆ ಹೆಚ್ಚು ತೀವ್ರತೆ ತೋರಿದ್ದು ವಿಷಾದನೀಯ ಸಂಗತಿ ಎಂದರಲ್ಲದೆ ಕೊರೋನಾ ವಾರಿಯರ್ಸ್ಗಳ ಸೇವೆಯನ್ನ ಸ್ಮರಿಸಿದರು. ನಮ್ಮ ಸತತವಾದ ಶ್ರಮ ಇದ್ರೂ ಕೂಡ ನಾವು ತಮ್ಮಲ್ಲಿರ್ತಕ್ಕಂಥ ಆತ್ಮೀಯರನ್ನ ಉಳಿಸ್ಕೊಳಕಾಗಿಲ್ಲ. ಸರ್ಕಾರ ಜವಾಬ್ದಾರಿ ಇತ್ತು, ಆಕ್ಸಿಜನ್ ಕೊಡಬೇಕಿತ್ತು, ಆಸ್ಪತ್ರೆಗಳು ಮಾಡಬೇಕಿತ್ತು, ಸೂಕ್ತವಾದಂಥ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಇವೆಲ್ಲವನ್ನೂ ಏನು ನಾವು ತಮಗೆ ಸಮಯಕ್ಕೆ ಸೂಕ್ತವಾಗಿ ನಾವು ತಲುಪಿಸೋಕ್ಕಾಗಲಿಲ್ಲ. ಸರ್ಕಾರ ಪರವಾಗಿ, ವೈಯಕ್ತಿಕವಾಗಿ, ನನ್ನ ಪರವಾಗಿ ತನ್ನಲ್ಲೆಲ್ಲ ಕ್ಷಮೆ ಯಾಚಿಸ್ತಾ ನನ್ನ ಎರಡು ಮಾತು ನಮಸ್ತೇನೆ. ಕಾರ್ಯಕ್ರಮದಲ್ಲಿ ಕೋವಿಡ್ 19 ಸೋಂಕಿನಿಂದ ಮೃತರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 371 ಕುಟುಂಬದವರಿಗೆ 3,71,00,000 ಪರಿಹಾರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷೆ ರೇಖಾ, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರೇವಣ್ಣಪ್ಪ, ಅಪರ ಜಿಲ್ಲಾಧಿಕಾರಿ ವಿಜಯ, ಇ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಡಿಸಿ ಶಂಕರ್, ಅಮೋಘ ಟಿವಿ, ದೇವನಹಳ್ಳಿ. ವರಪ್ರದ ಕಂಬದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿಂದು ಲೋಕ ಕಲ್ಯಾಣಾರ್ಥವಾಗಿ ಬೃಹತಿ ಸಹಸ್ರಯಾಗ ಮತ್ತು ಗುರುವಂದನಾ ಕಾರ್ಯಕ್ರಮದ ಪೂಜೆ, ಪುನಸ್ಕಾರ, ಹೋಮ, ಹವನ ವಿಜೃಂಭಣೆಯಿಂದ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಗರಕಹಳ್ಳಿ ಗ್ರಾಮದ ಮಾವಿನ ಮರ ನಿಲ್ದಾಣದ ಬಳಿ ಇರುವ ವರಪ್ರದ ಶ್ರೀ ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿಂದು ಲೋಕ ಕಲ್ಯಾಣಾರ್ಥವಾಗಿ ಬೃಹತಿ ಸಹಸ್ರಯಾಗ ಮತ್ತು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಾಲಯದಲ್ಲಿ ವಿಶೇಷವಾಗಿ ದೇವರಿಗೆ ಅಲಂಕಾರ, ಅಭಿಷೇಕ, ಹೋಮ, ಹವನ ಮಾಡಲಾಯಿತು. ಇನ್ನು ಈ ದೇವರು ಪುರಾತನ ಕಾಲದಿಂದಲೂ ಇಲ್ಲೇ ನೆಲೆಸಿದ್ದು, ಯಾರು ಕೂಡ ಜೀರ್ಣೋದ್ಧಾರಕ್ಕಾಗಿ ಮುಂದಾಗಲಿಲ್ಲ. ಅಂತಹ ಸಮಯದಲ್ಲಿ ಲೋಕೇಶ್ ಆಚಾರ್ಯ ಎಂಬಾತರು ಮುಂದೆ ನಿಂತು ಅಕ್ಕಪಕ್ಕದ ಗ್ರಾಮದವರ ಸಹಕಾರದೊಂದಿಗೆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರುತ್ತಿದ್ದಾರೆ. ಶಾಸ್ತ್ರದ ನುಡಿಯಂತೆ ಈ ಲೋಕದ ಸಮಸ್ತ ಪ್ರಜೆಗಳ ಕ್ಷೇಮಕ್ಕೋಸ್ಕರವಾಗಿ, ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಎಲ್ಲ ಭಗವದ್ ಭಕ್ತರು ಕೂಡ ಸೇರಿಕೊಂಡು ಸುಮಾರು 400-500 ವರ್ಷಗಳ ಇತಿಹಾಸ ಇರತಕ್ಕಂತಹ ಸ್ತಂಭದ
ಮುಖ್ಯ ಪ್ರಾಣ ದೇವರು ಆಂಜನೇಯ ದೇವರ ಸನ್ನಿಧಾನದಲ್ಲಿ ವರ್ಷ ವರ್ಷವೂ ಕೂಡ ಎಲ್ಲ ಭಗವತ್ ಭಕ್ತರನ್ನ ಸೇರಿಸಿಕೊಂಡು ವಿಶೇಷವಾಗಿ ಇಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅನ್ನ ಸಂತರ್ಪಣಾದಿಗಳನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಈ ವರ್ಷ ಈ ಭಗವಂತನ ಒಂದು ಕ್ಷೇತ್ರದಲ್ಲಿ ಪ್ರಜೆಗಳ ಸಹಕಾರದೊಂದಿಗೆ ವಿಶೇಷವಾದಂತಹ ಯಜ್ಞಯಾಗಗಳನ್ನು ಎರಡು ದಿವಸಗಳ ಪುರಾತನ ಕಾಲದಿಂದಲೂ ನೆಲೆಸಿರುವ ಈ ದೇವಾಲಯ ಮಕ್ಕಳಿಲ್ಲ ಅಂತ ಬೇಡಿ ಬಂದವರಿಗೆ, ಕಷ್ಟ ಅಂತ ಕೇಳಿ ಕೈ ಮುಗಿದವರಿಗೆ ತಮಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಬಗೆಹರಿಸುತ್ತಾನೆಂಬ ನಂಬಿಕೆ ಈ ದೇವರಲ್ಲಿದೆ. ಆದರೆ ಈ ದೇವಾಲಯದ ಬಳಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು, ಉತ್ತಮವಾದ ರಸ್ತೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ದೇವಾಲಯಕ್ಕೆ ವಿದ್ಯುತ್ ವ್ಯವಸ್ಥೆ ಕೂಡ ಇಲ್ಲ. ಸುತ್ತಮುತ್ತಲಿನ ಗ್ರಾಮದ ಮುಖಂಡರುಗಳೆಲ್ಲ ಒಗ್ಗಟ್ಟಿನಿಂದ ಸೇರಿ ಈ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ. ಯಾರಾದರೂ ಭಕ್ತಾದಿಗಳು ಈ ದೇವರ ಕಾರ್ಯಕ್ಕೆ ಸಹಾಯ ಮಾಡಿದ್ರೆ ಒಳ್ಳೆಯದು ಎನ್ನುತ್ತಾರೆ ಸ್ಥಳೀಯರು. ನಮ್ಮ ತಾತ ಮುತ್ತಾದಂದರ ಕಾಲದಿಂದ ಸಹ ಇದು ಪುರಾತನ ದೇವಸ್ಥಾನ. ಇಲ್ಲಿ ಯಾರೇ ಬಂದು ಅವರ ಒಂದು ಏನೇ ಒಂದು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ ಇರಬಹುದು ಅಥವಾ ದೈಹಿಕ ಸಮಸ್ಯೆ ಇರಬಹುದು, ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು ಅಥವಾ ಸಂತಾನದ ಸಮಸ್ಯೆ ಇರಬಹುದು, ಹೀಗೆ ಅವರವರ ವೈಯಕ್ತಿಕ ಸಂಬಂಧಗಳ ಒಂದು ಎಲ್ಲಾನು ಇಲ್ಲಿ ಒಂದು ಈ ಒಂದು ದೇವ ಕಂಬದ ಆಂಜನೇಯನ ಒಂದು ದರ್ಶನ ಪಡೆದರೆ ಒಂದು ಸತ್ಕಾಲಕ್ಕೆ ಅವರವರ ಪ್ರೇರಣೆಯಂತೆ ಇಲ್ಲಿ ಅವರವರ ಒಂದು ಇಚ್ಛೆ ಏನೇನಿರುತ್ತೋ ಹಾಗೇನೆ ಅದೆಲ್ಲ ಸಹನೂ ಭಗವತ್ ಇದರಿಂದ ಭಗವಂತನ ಆಶೀರ್ವಾದದಿಂದ ಅವರವರ ಒಂದು ಒಂದು ಆಸೆಗಳೆಲ್ಲನೂ ಸಾಧಾರಣವಾಗಿ ಈಡೇರ್ತಾನೆ ಇದೆ. ಹಾಗೇನೆ ಇದು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಬಹಳ ಬಹಳ ಅಭಿವೃದ್ಧಿ ಕಡಿಮೆ ಇದೆ. ಹಾಗಾಗಿ ಈಗೊಂದು ಕಾರ್ಯಕ್ರಮಗಳೆಲ್ಲ ನೋಡಿ ಜನ ನಮ್ಮ ಒಂದು ಪೇಪರ್ ಮೂಲಕ ಆಗಿರ್ಬೋದು, ಮೀಡಿಯಾ ಮೂಲಕ ಆಗಿರ್ಬೋದು. ಇನ್ನು ವಿಶಿಷ್ಟವಾಗಿ ನಡೆದ ಹೋಮದಲ್ಲಿ ನೂರಾರು ಭಕ್ತಾದಿಗಳು ಭಾಗಿಯಾಗಿ ದೇವರ ಭಕ್ತಿಯಲ್ಲಿ ಮಿಂದೆದ್ದು ಪ್ರಸಾದ ಸವಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಕೇತನಹಳ್ಳಿ, ಆನೆಮಡುಗು, ಸಾದಿನಹಳ್ಳಿ ಹಾಗೂ ಸುತ್ತಮುತ್ತಲಿನ ನೂರಾರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ನವೆಂಬರ್ 10 20 ತಾರೀಕಿನವರೆಗೂ ಸುರಿದ ಭಾರೀ ಮಳೆಗೆ ಆ ಜಿಲ್ಲೆ ಸಂಪೂರ್ಣ ನೀರಿನಿಂದ ಆವೃತ್ತವಾಗಿತ್ತು. ಕೈಗೆ ಬಂದ ಬೆಳೆ ಕೈಗೆ ಬಾರದೆ ಜಿಲ್ಲೆಯ ರೈತ ನಲುಗಿ ಹೋಗಿದ್ದರು. ಮಳೆ ರಭಸಕ್ಕೆ ಮನೆಗಳು ಕುಸಿದು ಬಿದ್ದು ಕುಟುಂಬಗಳು ಬೀದಿಗೆ ಬಿದ್ದಿದ್ದವು. ಪರಿಹಾರದ ನಿರೀಕ್ಷೆಯಲ್ಲಿದ್ದ ಜಿಲ್ಲೆಯ ಜನತೆಗೆ ಕೇಂದ್ರ ವಿಪತ್ತು ಅಧ್ಯಯನ ತಂಡ ಭೇಟಿ ನೀಡಿದ್ದು ಜನರಲ್ಲಿ ಆಶಾಭಾವನೆ ಮೂಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಆಳೆತ್ತರ ಬೆಳೆದಿದ್ದ ಬೆಳೆ ಹಾಸುಹೊದ್ದು ಮಲಗಿರುವುದು, ಬಿದ್ದಲೇ ಮೊಳಕೆ ಹೊಡೆಯುತ್ತಿರುವ ರಾಗಿ ಜೋಳ, ನೀರಿನಲ್ಲಿ ಮುಳುಗಿ ಹೋಗಿರುವ ಹೂ, ತೊಗರಿ, ಟೊಮೆಟೊ ಬೆಳೆ, ನಾಶವಾಗಿರುವ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರಿಂದ ಮಾಹಿತಿ ಕಲೆ ಹಾಕುತ್ತಿರುವ ಕೇಂದ್ರ ಅಧಿಕಾರಿಗಳು. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನವೆಂಬರ್ 10 20 ತಾರೀಕಿನವರೆಗೂ ಸುರಿದ ರಕ್ಕಸ ಮಳೆಗೆ ಚಿಕ್ಕಬಳ್ಳಾಪುರ ಅಕ್ಷರಶಃ ಜಲ ದಿಗ್ಬಂಧನವಾಗಿತ್ತು. ರಾಜ್ಯ ಸರ್ಕಾರ ಮಳೆ ಹಾನಿಗೊಳಗಾದ ಜಿಲ್ಲೆಗಳಿಂದ ಮಾಹಿತಿ ಕಲೆ ಹಾಕಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. 1,280 ಕೋಟಿ ರೂಪಾಯಿ ಬೇಡಿಕೆಯನ್ನು ಕೇಂದ್ರದ ಮುಂದೆ ಇಟ್ಟಿತ್ತು. ಇದರಿಂದ ಕೇಂದ್ರ ಸರ್ಕಾರದ 3 ಅಧ್ಯಯನ ತಂಡಗಳನ್ನು ರಚನೆ ಮಾಡಿದ್ದು ರಾಜ್ಯ ಸರ್ಕಾರ ಕೊಟ್ಟಿರುವ ಪ್ರಸ್ತಾವನೆ ಎಷ್ಟರ ಮಟ್ಟಿಗೆ ಜೆನ್ಯೂನ್ ಆಗಿದೆ ಎಂದು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಪರಿಹಾರ ನೀಡುತ್ತಿದೆ ಎಂಬ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಏನು ಈ ನವೆಂಬರ್ 10 November 21 ಭಾರಿ ಮಳೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ಸರ್ಕಾರವು ಏನು ಮಾಡಿತು, ಎಲ್ಲ ಜಿಲ್ಲೆಗಳಿಂದ ವರದಿಯನ್ನು ತರಿಸ್ಕೊಂಡು ಒಂದು ಮೆಮರಂಡಮ್ ಅಂತ ಸಬ್ಮಿಟ್ ಮಾಡ್ತೀವಿ. ಮೆಮರಂಡಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಘಟನೆಗೆ ಇಂತಿಂಥ ಕ್ಷೇತ್ರದಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಒಂದು ನಾವು ಪ್ರಸ್ತಾವನೆ ಕೊಡ್ತೀವಿ.
ಆ ಪ್ರಸ್ತಾವನೆ ಕೊಡುವಾಗ ನಾಮ್ಸ್ ಆಫ್ ಅಸಿಸ್ಟೆನ್ಸ್ ಅಂತ ಇರ್ತದೆ. ಅಂದರೆ ಒಂದು ಮನೆ ಡ್ಯಾಮೇಜ್ ಆದರೆ 95,000 ರೂಪಾಯಿ, ಈ ಒಂದು ಕೃಷಿ ಬೆಳೆಗೆ 6,800 ಆ ಮಳೆ ಆಧಾರಿತ. ಈ ರೀತಿಯಲ್ಲಿ ನಾಮ್ಸ್ ಆಫ್ ಅಸಿಸ್ಟೆನ್ಸ್ ಪ್ರಕಾರ ಕರ್ನಾಟಕ ಸರ್ಕಾರವು ಏನು ಮಾಡ್ತು, ಮೆಮರಂಡಮ್ ಸಬ್ಮಿಟ್ ಮಾಡ್ತು. ನಮ್ಮ ಮೆಮರಂಡಮಲ್ಲಿ 1,281 ಕೋಟಿ ಕರ್ನಾಟಕಕ್ಕೆ ಕಾಂಪನ್ಸೇಷನ್ ಬರಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ. December 1st ಮಾಡಿದ ಮನವಿಗೆ ಹೋಮ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮ್ಮ ಟೀಮ್ ಲೀಡರ್ ಅವರು 6 ಜನ ತಂಡದವರು ನಮಗೆ ಮೊನ್ನೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದಾಗ ನಾವು ರಾಜ್ಯದ ಒಂದು ಚಿತ್ರಣ ಏನಿದೆ ಅವರಿಗೆ ಕೊಡ್ತೀವಿ. ಅದಾದ ನಂತರ 6 ಜನ ಮಂದಿಯವರು ಏನು ಮಾಡ್ತಾರೆ, 3 ಟೀಮ್ ಆಗಿ, ಟೀಮ್ ಒಂದು ಬಂದು ನಮ್ಮ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ಗೆ ಒಂದು ಟೀಮ್ ಬರ್ತದೆ, ಇನ್ನೊಂದು ಟೀಮು ನಮಗೆ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗೆ ಹೋಗುತ್ತೆ, ಇನ್ನೊಂದು ಹಾವೇರಿ ಮತ್ತು ಧಾರವಾಡಕ್ಕೆ ಹೋಗ್ತಾ ಇದೆ. ಇವತ್ತು 2ನೇ ದಿವಸ. ಸೊ ನಾವು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಥಮವಾಗಿ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಯಲ್ಲಿ ಆಗಿರುವಂಥ ನಷ್ಟಗಳೇನು, ಮಳೆ ಹೇಗೆ ಬಂತು, ನಷ್ಟ ಏನಾಯಿತು, ಮತ್ತು ಪರಿಹಾರ ಏನಾದರೂ ಕೊಟ್ಟಿದ್ರೆ, ಎಷ್ಟು ಕೊಟ್ಟಿದ್ರೆ, ಹೇಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಒಂದು ಪ್ರಸ್ತಾವನೆ ಪ್ರೆಸೆಂಟೇಷನ್ ಮಾಡ್ತಾರೆ. ಅದಾದ ನಂತರ ಆನ್ ಸ್ಪಾಟ್ ಅಸೆಸ್ಮೆಂಟ್ಗೆ ಇವ್ರು ಬರ್ತಾರೆ. ಆನ್ ಸ್ಪಾಟ್ ಅಸೆಸ್ಮೆಂಟಲ್ಲಿ ರ್ಯಾಂಡಮ್ ಆಗಿ ಅವರು ಸೆಲೆಕ್ಟ್ ಮಾಡ್ತಾರೆ, ನಮಗೆ ಇಲ್ಲಿ ಈ ಹಳ್ಳಿಯಲ್ಲಿ ಹೇಳಿದ್ರಲ್ಲ ಈ ಹಳ್ಳಿ ತೋರಿಸಿ, ಇಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಅಂತ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಅಲ್ಲಿ ಹೋಗಿ ಅವರು ಗಮನಿಸ್ತಾರೆ, ಓ ರಾಜ್ಯ ಸರ್ಕಾರ ಕೊಟ್ಟಿದ್ದು ಕರೆಕ್ಟಾಗಿ ಏನಾದರೂ ಇದೆಯಾ ಇಲ್ಲವೋ ಅಂತ ಹೇಳಿ ಅವ್ರು ಮಾಡ್ತಾರೆ. ಸೊ 2ನೇ ತಂಡದಾದಮೇಲೆ ಟೀಮ್ ಲೀಡರ್ ಅವ್ರು ಏನು ಮಾಡ್ತಾರೆ, ಈ ಎಲ್ಲ ವಿಸಿಟ್ ಮಾಡಿ 6 ಜನ ಕೂತ್ಕೊಂಡು ಅವರು ಅವರವರ ಏನೇನಿತ್ತು ಅಬ್ಸರ್ವೇಷನ್ಸ್, ಅವ್ರಿಗೇನಾದರೂ ಡೌಟ್ ಇದ್ದರೆ ನಮ್ಮನ್ನು ಕೇಳ್ತಾರೆ, ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಉದಾಹರಣೆಗೆ ನೀವು ಮಾರ್ಕೆಟ್ ಅರೈವಲ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ಮಾಹಿತಿನ ನಾವು ಕೊಟ್ಟಾಗ ಅವರು 1 ವಾರ ಅಥವಾ 10 ದಿವಸಗಳೊಳಗೆ ಅವರು ಡೆಲ್ಲಿಯಲ್ಲಿ ಸಬ್ಮಿಟ್ ಮಾಡ್ತಾರೆ. ಆಮೇಲೆ NEC ಸಬ್ ಕಮಿಟಿ ಒಂದು ಕೂರುತ್ತೆ, ಆಮೇಲೆ NEC ಚೇರ್ಮನ್ಶಿಪ್ ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಆದಮೇಲೆ ನಮಗೆ ಎಷ್ಟು ರಿಲೀಫ್ ಬರ್ಬೋದು ಅಂತ ಹೇಳಿ ಅವರು ನಮಗೆ ಕೊಡ್ತಾರೆ. ಇನ್ನು ಜಿಲ್ಲೆಯಲ್ಲಿ ಮಳೆ ಹಾನಿಗೊಳಗಾದ 46,378 ರೈತರ ಖಾತೆಗೆ 22 ಕೋಟಿ ರೂಪಾಯಿ ನೇರವಾಗಿ ಡೆಬಿಟ್ ಮೂಲಕ ರೈತರ ಅಕೌಂಟ್ಗೆ ಜಮಾವಣೆ ಮಾಡಿದ್ದೇವೆ ಎಂದು ಜಿಲ್ಲಾಧಿಕಾರಿ ಆರ್ಲತಾ ಮಾಹಿತಿ ನೀಡಿದ್ದಾರೆ. ರೈತರ ಖಾತೆಗೆ ಆದ್ಯತೆಯ ಮೇಲೆ ಕೆಲವರಿಗೆ 2-3 ಸಾವಿರ ಕೊಡ್ತಾ ಇದ್ದಾರೆ. ಇಷ್ಟು ದಿವಸ ಕಳೆದರೂ ಹಲವಾರು ರೈತರಿಗೆ ಪರಿಹಾರದ ಹಣ ತಲುಪಿಲ್ಲ. ಹಾಲಿ ಈಗ ಕೊಡುತ್ತಿರುವ ಪರಿಹಾರ ಕೇವಲ ಉಳುಮೆ ಮಾಡೋದಕ್ಕೂ ಸಾಲುತ್ತಿಲ್ವಂತೆ. ಕನಿಷ್ಠ 25,000 ರೂಪಾಯಿ ಪರಿಹಾರ ಕೊಟ್ಟರೆ ಸ್ವಲ್ಪವಾದರೂ ರೈತರು ಚೇತರಿಸಿಕೊಳ್ಳುತ್ತಾರೆ. ಆದಷ್ಟು ತ್ವರಿತಗತಿಯಲ್ಲಿ ಪರಿಹಾರ ನಿಧಿ ರೈತರಿಗೆ ನೀಡಬೇಕು ಎಂದು ಅಧಿಕಾರಿಗಳಿಗೆ ರೈತರು ಒತ್ತಾಯ ಮಾಡಿದ್ದಾರೆ. ಈ ಭಾಗದಲ್ಲಿ ಅಕಾಲಿಕ ಮಳೆಯಿಂದ ತುಂಬ ನಷ್ಟ ಆಗಿದೆ ಸರ್. ನಾವು ಆಗಿರ್ತಂಥ ಬೆಳೆಗೆ ನೀವು ಕೊಡ್ತಾ ಅಂತ ಒಂದು ದುಡ್ಡು ಯಾವುದಕ್ಕೂ ಸಾಲಲ್ಲ, ನಮ್ಗೆ ಯಾವುದಕ್ಕೂ ಅಕೌಂಟ್ಗೆ ಬಂದಿಲ್ಲ. ಈ ಥರ ರೈತರಿಗೆ ಬಂದಿರೋದು, ನಮ್ಮ ಬೆಳೆ ತುಂಬ ಹಾನಿಯಾಗಿದೆ. ಕಟಾವು ಬಂದಿರೋ ಟೈಮಲ್ಲಿ ಈ ಥರ ನಮ್ಮ ನೆಲಕಚ್ಚಿರೋದ್ರಿಂದ ಈ ಭಾಗದ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ನೀವು ಕೊಡ್ತಕ್ಕಂಥ ಒಂದು ದುಡ್ಡು ಸಾಲಲ್ಲ, ನೀವು ಒಂದು ಸೆಷನಲ್ಲಿ ಮಾತಾಡಿ ಇನ್ನೂ ಒಳ್ಳೆಯ ರೀತಿ ಅಮೌಂಟ್ ಕೊಡಿಸಿ, ಎಕರೆಗೆ ಒಂದು 15-20 ಸಾವಿರ ಕೊಡಿಸ್ಬೇಕಂತ ಒಂದು ಬೇಡಿಕೆ ಮಾಡ್ತೀವಿ ಸರ್ ರೈತರಿಲ್ಲಿ. ಮತ್ತು ಇಲ್ಲಿ ನೀರು ಈ ಥರ ಬರೋದ್ರಿಂದ ರಾಜಕಾಲುವೆ ಏನಿದೆ, ರಾಜಕಾಲುವೆಯನ್ನು ಕ್ಲಿಯರ್ ಮಾಡಿಕೊಟ್ಟು ನಮ್ಮ ತೋಟಗಳಲ್ಲಿ ಈ ಥರ ನೀರು ಬರ್ದಿದ್ದಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಈ ನಷ್ಟ ಆಗಿರೋದು ಬೇಗನ ತ್ವರಿತಗತಿಯಲ್ಲಿ ಆ ಒಂದು ರೈತರಿಗೆ ಸೇರಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ನಿಧಿಯನ್ನು ಸೇರಿಸ್ಬೇಕಂತಲೂ ನಿಮ್ಮನ್ನು ಈ ಮೀಡಿಯಾ ಮುಖಾಂತರ ಕೇಳ್ಕೊತ ಇದ್ದೀವಿ. ಈಗ ಈಗಾಗಲೇ ಪರಿಹಾರ ಕೊಟ್ಟಿದೆಯಾ ಅಂತ ಹೇಳ್ಬಿಟ್ಟು? ಇಲ್ಲ ಸರ್, ಯಾರಿಗೂ ಬಂದಿಲ್ಲ. ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ, ಯಾವ್ದು ರೈತರಿಗೂ ಇವತ್ತು ಅಕೌಂಟ್ಗೆ ಬಂದಿಲ್ಲ. ಅದನ್ನ ಅವರೇ ಪರಿಶೀಲನೆ ಮಾಡಿದ್ರು ಗೊತ್ತಾಗುತ್ತೆ. ಹೇಳಿದ್ದಾರೆ ಅಷ್ಟೇ, ಬರುತ್ತೆ ಅಂತ. ಇವತ್ತು ಯಾವುದೂ ಬಂದಿಲ್ಲ. ಅವ್ರು ಕೊಡೋದು ನಮ್ಮದು ಉಳಿಮೆಗೆ ಸಾಲಲ್ಲ. ಸ್ವಲ್ಪ ಹೆಚ್ಚಿಕಮ್ಮಿ 20-30 ಸಾವಿರ ರೂಪಾಯಿ ನಾವು ಒಂದು ಇದಕ್ಕೆ ಬಂಡವಾಳ ಅಂತ ಹಾಕಿದ್ದೀವಿ. ನೆಕ್ಸ್ಟ್ ಇವರು ಕೊಡೋದು ಕಮ್ಮಿ, 68,000 ಹಂಗೆ ಹೇಳ್ತಾ 68 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹೇಳ್ತಾ ಇದ್ದಾರೆ, ಅದು ಇನ್ನೂ ಕೊಟ್ಟಿಲ್ಲ. ಬಟ್ ಆದರೆ ಅವ್ರು ಕೊಡ್ತಕ್ಕಂಥ ಯಾವುದಕ್ಕೂ ಸಾಲಲ್ಲ. ನಾವು ಮತ್ತೆ ಬೆಳೆ ಇಟ್ಕೊಬೇಕಂತ ಹೇಳಿದ್ರೆ ಅವ್ರು ತ್ವರಿತಗತಿಯಾಗಿ ಹಣ ಬಿಡುಗಡೆ ಮಾಡಿ ನಮ್ಮ ಒಂದು ರೈತರ ಒಂದು ಅಕೌಂಟ್ಗಳಿಗೆ ಸೇರಿಸಿದ್ರೆ ನೆಕ್ಸ್ಟ್ ಮುಂದೆ ಒಂದು ಬೆಳೆ ಇಕ್ಕೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ. ಒಟ್ಟಾರೆ ಕೇಂದ್ರದ ಅಧಿಕಾರಿಗಳ ಗಮನ ಸೆಳೆದ ಅಜ್ಜವಾರ ಗ್ರಾಮದ ರೈತನ ಹೊಲದಲ್ಲಿ ಜಿಲ್ಲಾಡಳಿತ ನಿರ್ಮಿಸಿದ ಫೋಟೋ ಗ್ಯಾಲರಿ ಬೆಳೆ ಹಾನಿ ಬಗ್ಗೆ ಅಧಿಕಾರಿಗಳಿಗೆ ಸಂಪೂರ್ಣ ವಿವರ ನೀಡಿತ್ತು. ರಾಜ್ಯ ಸರ್ಕಾರ ನೀಡಿರುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ರೈತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡಬೇಕು. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಅನ್ನುವ ಹಾಗೆ ಆಗುವುದು ಬೇಡ. ಸಮರ್ಪಕವಾಗಿ ರೈತರಿಗೆ ಪರಿಹಾರ ನೀಡುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕನ್ನಡ ಬಾವುಟ ಸುಟ್ಟು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಧ್ವಂಸಗೊಳಿಸಿ ಅಟ್ಟಹಾಸ ಮೆರೆದಿರುವ MES ಮತ್ತು ಶಿವಸೇನೆಯ ಪುಂಡರನ್ನ ಗಡಿಪಾರು ಮಾಡಲು ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ ನಡೆಸಿತು. ಕನ್ನಡದ ಅನ್ನ ತಿಂದು ಕನ್ನಡಕ್ಕೆ ದ್ರೋಹ ಬಗೆದು ಮಹಾರಾಷ್ಟ್ರದ ಗಡಿಯಲ್ಲಿ ಕನ್ನಡಿಗರ ಮೇಲೆ ನಡೆಸಿದ ಹಲ್ಲೆ, ದೌರ್ಜನ್ಯ, ಕನ್ನಡ ಬಾವುಟವನ್ನು ಸುಟ್ಟು ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣರವರ ಪ್ರತಿಮೆ ಧ್ವಂಸಗೊಳಿಸಿ
ಅಟ್ಟಹಾಸ ಮೆರೆದಿರುವ ಎಂಇಎಸ್ ಮತ್ತು ಶಿವಸೇನೆ ಪುಂಡರನ್ನು ಬಂಧಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ತಾಲೂಕು ಅಧ್ಯಕ್ಷ ತಾದೂರ್ ಮಂಜುನಾಥ್ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಶಿವಸೇನೆ ಪುಂಡಾಟಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಚಿಕ್ಕಬಳ್ಳಾಪುರ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ವೃತ್ತದಲ್ಲಿ ರೈತರು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರನ್ನ ಬಂಧಿಸಿ ಗಡಿಪಾರು ಮಾಡಬೇಕು, ಕನ್ನಡಿಗರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕ್ರೌರ್ಯವನ್ನ ನಿಲ್ಲಿಸಲು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅವಮಾನ ಮಾಡಿರುವಂತವನ್ನ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಉಳಿಸಬಾರ್ದು, ಇಟ್ಕೋಬಾರ್ದು. ಅದೇ ರೀತಿ ಯಾರು ಇದೇ ರೀತಿ ಲಾಸ್ಟ್ ಟೈಮ್ ಒಂದ್ಸಾರಿ ಮಸಿ ಬಳಸಿದ್ರು ಕನ್ನಡ ಇದರಿಂದ ಮಹಾರಾಷ್ಟ್ರದಲ್ಲಿ ಮಸಿ ಬಳಸಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದವ್ರನ್ನ ಅತಿ ಶೀಘ್ರದಲ್ಲಿ ಅವ್ರನ್ನ ಪೊಲೀಸ್ನವರು ಬಂಧಿಸಿ ಅವ್ರನ್ನ ಇದು ಮಾಡಿದ್ರು. ಇವತ್ತು ಮಸಿನೂ ಬಳಿದ್ರು, ಕನ್ನಡದವ್ರನ್ನ ಹೊಡೆದಿದ್ದಾರೆ, ಕನ್ನಡ ಬಾವುಟ ಸುಟ್ಟಿದ್ದಾರೆ. ಇದನ್ನ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ, ಅರಿವಾಗ್ತಾ ಇಲ್ವಾ? ಇದೇ ರೀತಿ ಕನ್ನಡ ಪರ ಪ್ರತಿಯೊಬ್ಬರಿಗೂ ಇದೇ ರೀತಿ ನಡೀತಾ ಐತೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ನಮ್ಮ ಒಂದು ಕೋರಿಕೆ ಆಗ್ಬಿಟ್ಟೈತೆ. ಪ್ರತಿ ಸಾರಿ ಕನ್ನಡ ಬಾವುಟ ಸುಡ್ತಾರೆ, ಕನ್ನಡ ಆಗಿರನ್ನ ಅವಮಾನ ಮಾಡ್ತಾ ಇದ್ದಾರೆ, ಮಸಿ ಬಡಿಯುತ್ತೆ. ನಿನ್ನೆ ಒಬ್ಬ ಹುಡುಗನ ಯುವಕನ್ನ ನೆಡ್ಕೊಂಡು ಈ ಮಹಾರಾಷ್ಟ್ರ ಏಕೀಕರಣ ಅಂದ್ರೆ ಎಂಇಎಸ್ನವರು ಕನ್ನಡದ ಬಾವುಟನ ಸುಟ್ಟು ಕರ್ನಾಟಕದಲ್ಲಿ ಅನ್ನ ತಿಂದು ಕನ್ನಡದ ಒಂದು ಮಣ್ಣಿಗೆ ಅವಮಾನ ಮಾಡ್ತಾ ಇರುವಂತ ಎಂಇಎಸ್ನವ್ರನ್ನ ಕೂಡಲೇ ಬಂಧಿಸಬೇಕು, ಹಾಗೇನೆ ಗಡಿಪಾರು ಮಾಡಬೇಕು. ಹಾಗೇನೆ ನಿನ್ನೆ ಅಲ್ಲದ ಮೊನ್ನೆನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆನ ವಿಕಾರಗೊಳಿಸಿದ್ದಾರೆ, ಅವರ ಒಂದು ಪ್ರತಿಮೆನ ದಬ್ಬಿ ಅವ್ರನ್ನ ಅವಮಾನ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವತಂತ್ರ ಹೋರಾಟಗಾರರು, ಇಡೀ ದೇಶಕ್ಕೆ ಒಂದು ಬ್ರಿಟಿಷರಿಗೋಸ್ಕರಾಗಿ ಹೋರಾಟ ಮಾಡಿದಂಥವ್ರು. ಅಂತ ಒಂದು ಹೋರಾಟಗಾರನ್ನ ಈ ಎಂಇಎಸ್ ಮತ್ತೆ ಶಿವಸೇನೆಯವರು, ಇವರು ಏನು ಕನ್ನಡ ಅನ್ನೋ ಕನ್ನಡ ಒಂದು ಮಹಾರಾಷ್ಟ್ರ ಮರಾಠಿ ಅನ್ನೋ ವಿಷಯದಲ್ಲಿ ಒಬ್ಬ ಸ್ವತಂತ್ರಕ್ಕೋಸ್ಕರಾಗಿ ಹೋರಾಡಿದಂತ ಮಹಾನುಭಾವರನ್ನೇ ಅವರು ವಿಗ್ರಹ ತಳ್ಳಿದ್ದಾರೆ ಅಂದ್ರೆ ಇವರು. ಪ್ರತಿಭಟನೆಯಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ರಾಮಾಂಜನೇಯ, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ, ರೈತ ಮುಖಂಡರಾದ ವೀರಾಪುರ ಮಂಜುನಾಥ, ಸುಂಡ್ರಹಳ್ಳಿ ಬೀರಪ್ಪ ಮತ್ತಿತರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.